ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಅರಸೀಕೆರೆ ಕೆಲವು ಬಡಾವಣೆಗಳ ರಸ್ತೆಗಳನ್ನ ಮರು ಡಾಂಬರೀಕರಣ ಮಾಡಿದ್ದಾರೆ, ಆದ್ರೆ ಕೇವಲ 20 ದಿನಗಳಲ್ಲೇ ಮತ್ತೆ ರಸ್ತೆಗಳು ಕಿತ್ತು ಹೋಗ್ತಾ ಇದೆ. ಈ ಕುರಿತಂತ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡೋಣ. ಅರಸೀಕೆರೆ ವಿವಿಧ ಬಡಾವಣೆಗಳಲ್ಲಿ ಮರು ಡಾಂಬರೀಕರಣ ಮಾಡಲಾಗಿದೆ ಹಲವು ರಸ್ತೆಗಳಿಗೆ, ಆದರೆ ಕೇವಲ 20 ದಿನಗಳಲ್ಲೇ ಈ ಒಂದು ರಸ್ತೆಗಳು ಮತ್ತೆ ಹಾಳಾಗಿ ಹೋಗ್ತಾ ಇದೆ. ಸಂಚರಿಸುವಾಗ ಜಾರಿ ಬೀಳೋ ಭಯದಲ್ಲೇ ಜನರು ಅಲ್ಲಿ ಓಡಾಟ ನಡೆಸಬೇಕು, ಆ ರೀತಿ ಇದೆ ಇವರು ಮತ್ತೆ ಮರು ಡಾಂಬರೀಕರಣ ಮಾಡಿರುವಂತಹ ರಸ್ತೆಗಳು. ಶಾನುಭೋಗರ ರಸ್ತೆ ಹಾಗೆ ಲಕ್ಷ್ಮೀಪುರ ಬಡಾವಣೆಯ ರಸ್ತೆಗಳು ಹಾಗೆ ಮ್ಯಾನ್ ಹೋಲ್ಗಳು ರಸ್ತೆಗಿಂತ ಎತ್ತರದಲ್ಲಿರೋದ್ರಿಂದ ಇವೆಲ್ಲ ಮೃತ್ಯುಗೆ ಆಹ್ವಾನ ಕೊಡೋ ರೀತಿಯಲ್ಲಿ ಇಲ್ಲಿ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ವೈಜ್ಞಾನಿಕವಾಗಿ ಇಲ್ಲಿ ರಸ್ತೆಗಳ ನಿರ್ಮಾಣ ಆಗಿಲ್ಲ ಅನ್ನುವಂಥ ಗಂಭೀರ ಆರೋಪ ಈಗ ಕೇಳಿಬರ್ತಾ ಇರುವಂಥದ್ದು. ಕಾವೇರಿ ಅಭಿವೃದ್ಧಿ ನಿಗಮದಿಂದ 1.70 ಕೋಟಿಯಲ್ಲಿ ಈ ಒಂದು ರಸ್ತೆಗಳ ನಿರ್ಮಾಣ ಆಗಿದೆ. ಇನ್ನು ವಾಹನ ಚಾಲಕರು ಮಾತ್ರ ಜೀವ ಭಯದಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇದೆ. ಎಷ್ಟೇ ಕೋಟಿಗಟ್ಟಲೆ ದುಡ್ಡನ್ನ ಸುರಿದ್ರು ಕೂಡ ರಸ್ತೆಗೆ ನೀರಲ್ಲಿ ಹೋಮ ಮಾಡೋದು ಅಂತಾರಲ್ಲ, ಹಂಗ್ ಮಾಡಾಗ್ತಾ ಇದ್ದಾರೆ ಅಧಿಕಾರಿಗಳು. ಒಂದು ವಾರದಿಂದ ಸುರಿದಿರುವಂತಹ ಮಳೆಗೆ ರಸ್ತೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಪಿಪಿ ವೃತ್ತದಿಂದ ಎಪಿಎಂಸಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ಶಾಸಕರು ಮತ್ತು ಅವ್ಯವಸ್ಥೆ ವಿರುದ್ಧ ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಈಗ ಸೊ ಈ ನಿಟ್ಟಿನಲ್ಲಿ ಜನರು ಆಗ್ರಹಿಸ್ತಾ ಇರುವಂತದ್ದು ನಗರಸಭೆ ಆಯುಕ್ತರನ್ನ ಕೂಡಲೇ ವಜಾಗೊಳಿಸಿ. ನಗರಸಭೆ ಆಯುಕ್ತರು ಇರೋದು ಏನಕ್ಕೆ? ಹಾಗಾದ್ರೆ ಈ ತರ ಜಲಿಕಲ್ಗಳೆಲ್ಲ ಎದ್ದು ಬರ್ತಾ ಇದೆ, ನೀವು ನೋಡಬಹುದು. ಟೂ ವೀಲರ್ ಗಳು ಹೋಗುವಾಗ ಯಾವಾಗಲಾದ್ರೂ ಗಾಡಿಗಳು ಸ್ಕಿಡ್ ಆದ್ರೆ ಅವ್ರ ಗತೆ ಏನು? ರಸ್ತೆಗಳನ್ನು ಮಾಡ್ತಾ ಇದ್ರು, ಈ ತರ ಈ ಒಂದು ರೀತಿಯ ಸಾವಿನ ಹೊಂಡಗಳು ಅಂತಾನೆ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಬಹುಶಃ ನೋಡೋದಕ್ಕೆ ಇಲ್ಲಿ ಪ್ಲೇನ್ ಆಗಿ ಕಾಣಿಸ್ತಾ ಇರತ್ತೆ. ಸೊ ಅಲ್ಲಿ ಜಲ್ಲಿ ಯಾವ ರೀತಿ ಎದ್ದು ಬಂದ್ಬಿಟ್ಟಿದೆ, ರಸ್ತೆ ಪೂರ್ತಿ ಆ ಜಲ್ಲಿಗಳಾಗಿ ಹೋಗ್ಬಿಟೈತೆ. ಅದ್ರ ಜೊತೆಗೆ ಮರು ಡಾಂಬರೀಕರಣ ಮಾಡಿರುವಂತಹ ಹೋಲ್ಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಸೊ ಆ ಪ್ಯಾಚ್ ಅಪ್ ಮಾಡಿದಾರಲ್ಲ ರಸ್ತೆ, ಅದಷ್ಟು ಕ್ಲೀನ್ ಆಗಿ ಹಂಗೆ ಮತ್ತೆ ಕಿತ್ತೋಗ್ತಾ ಇದೆ. ಕೇವಲ 20 ದಿನಗಳ ಹಿಂದೆ ಮರು ಡಾಂಬರೀಕರಣಗೊಂಡಿರುವಂತಹ ರಸ್ತೆಯನ್ನ ನೀವೀಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಟಾರ್ ಕಂಡು ಎಷ್ಟೋ ದಶಕಗಳಾಗಿದೆಯೇನೋ ಅನ್ನೋ ರೀತಿಯಲ್ಲಿ ಆ ರಸ್ತೆ ಈಗ ಆ ಒಂದು ಸ್ಥಿತಿಗೆ ಬಂದು ತಲುಪಿದೆ. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ಓಡಾಡುವಂಥ ದಿನನಿತ್ಯ ಓಡಾಡೋ ಸಾರ್ವಜನಿಕರು ಡೆಫಿನೆಟ್ಲಿ ಬೇಜಾರಾಗೇ ಆಗ್ತಾರೆ. ಸೊ ಈ ವಿಷಯವನ್ನು ನೋಡಿರುವಂಥವ್ರು ನಗರಸಭೆ ಆಯುಕ್ತರನ್ನ ವಜಾ ಮಾಡಿ ಏನಕ್ಕೆ ಬೇಕಿಂತವ್ರು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಸೊ ಮ್ಯಾನ್ ಹೋಲ್ಗಳು ಅಷ್ಟೇ, ಅದು ವೈಜ್ಞಾನಿಕವಾಗಿ ಅಲ್ಲಿ ನಡೆದಿಲ್ಲ. ಯಾಕಂತಂದ್ರೆ ರಸ್ತೆಗಳಿಗಿಂತ ಮ್ಯಾನ್ ಹೋಲ್ ಕ್ಯಾಪ್ ಇದೆಯಲ್ಲ ಅದು ತುಂಬಾ ಹೈಟ್ ಆಗಿರುತ್ತೆ. ಸೊ ಯಾರಾದರೂ ಹೊಸದಾಗಿ ಆ ರಸ್ತೆಗಳಲ್ಲಿ ಓಡಾಡೋರು ಗಮನಿಸದೆ ವಾಹನವನ್ನು ಚಲಾಯಿಸಿದಾಗ, ಸೊ ಇವೆಲ್ಲ ಕೂಡ ಅಪಘಾತಕ್ಕೆ ಎಡಮಾಡಿಕೊಡುವಂತಹ ಒಂದಷ್ಟು ಅವೈಜ್ಞಾನಿಕ ಸಿಸ್ಟಮ್ಗಳು, ಅವೈಜ್ಞಾನಿಕ ವಿಧಾನದಲ್ಲಿ ಇಲ್ಲಿ ರಸ್ತೆಯನ್ನು ನಿರ್ಮಿಸಿರೋದು. ಅಂಡ್ ಅಗೇನ್ ನೀವೀಗ ನೋಡ್ತಾ ಇದ್ದೀರಾ ಮರುಡಾಂಬರೀಕರಣಗೊಂಡಿರುವಂತಹ ರಸ್ತೆಗಳನ್ನ ಯಾವ ರೀತಿ ಕೈಗೆ ಬರ್ತಾ ಇದೆ. ಸಂಪೂರ್ಣ ರಸ್ತೆಗಳನ್ನ ಕೈಲಿ ಹಿಡ್ಕೊಂಡು ಓಡಾಡಬಹುದು, ರಸ್ತೆ ಮೇಲೆ ನಾವು ಓಡಾಡಬೇಕು ಅಥವಾ ರಸ್ತೆಗಳನ್ನ ನಾವು ಕೈಲಿ ಹಿಡ್ಕೊಂಡು ಓಡಾಡಬೇಕು, ನೀವೇ ನೋಡಿ. ಸೊ ಜಲ್ಲಿ ಆ ಒಂದು ಡಾಂಬರೀಕರಣ ಮಾಡೋಕೆ ಬಡಿಸಿರುವಂತಹ ಬೇಬಿ ಜಲ್ಲಿಗಳೇನಿದೆ ಅದೆಲ್ಲ ಪೂರ್ತಿ ಹಂಗೆ ಕಿತ್ಕೊಂಡು ಬಂದಿದೆ. ಸೊ ಮಳೆ ಬಂತು ಅಂದಿದ ತಕ್ಷಣ 20 ದಿನದೊಳಗೆ ಅವ್ರು ಹಾಕಿರೋ ಟಾರ್ ಸಂಪೂರ್ಣವಾಗಿ ಹಾಳಾಗಿರೋದು. ಸೊ ಈ ಹಿನ್ನೆಲೆಯಲ್ಲಿ ಜನಾಕ್ರೋಶ ನಗರಸಭೆ ವಿರುದ್ಧ ವ್ಯಕ್ತ ಆಗ್ತಾ ಇದೆ. ಜನರು ಏನು ಹೇಳ್ತಾರೆ ಒಮ್ಮೆ ನೋಡೋಣ, ಬನ್ನಿ. ಹಾಗೆ ಇನ್ನೊಂದು ವಾರ ಆಗಿದೆ. ಇದು ಮುಖ್ಯವಾಗಿ ಅರಸೀಕೆರೆ ಏನಿದೆ ಎ ಪಿ ಎಮ್ ಸಿಗೆ ಹೋಗ್ತಕ್ಕಂಥ ರೋಡ್, ಮುಖ್ಯ ರೋಡ್, ಬಸ್ ಸ್ಟ್ಯಾಂಡಿಂದ ಎ ಪಿ ಎಮ್ ಸಿಗೆ ಹೋಗ್ತಕ್ಕಂಥ ಒಂದು ರೋಡು. ಈ ರೋಡಲ್ಲಿ ಯಾವ ರೀತಿ ಕಳಪೆ ಗುಣಮಟ್ಟ ಇದೆ ಅಂತ ಅಂದರೆ ಯಾರು ಬೇಕಂದರೆ ನೀವು ನೋಡ್ಬೋದು. ಮುಂಚೆ ಇದ್ದಂಥ ರೋಡೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಯಾಕೆಂತಂದರೆ ಮುಂಚೆ ಈಗ ಸಾಯಿನಾಥ ರೋಡಲ್ಲಿ ನೀವು ನೋಡ್ಬೋದು, ಒಂದು 30 ವರ್ಷ 40 ವರ್ಷ ರೋಡು, ಅದು ನೀಟಾಗಿತ್ತು. ಅದ್ರ ಮೇಲೆ ಈಗ ಡಾಂಬರಾಗಿ ಆ ರೋಡು ಹಾಳಾಗಿದೆ.
ಜೊತೆಗೆ ನಮ್ಮ ಮಾನ್ಯ ಶಾಸಕರು ಹೇಳ್ತಾರೆ ಮುಂದೆ ನಿಂತ್ಕೊಂಡು ನಾನೇ ಮಾಡಿಸ್ತಾ ಇದ್ದೀನಿ ಕೆಲಸಗಳನ್ನ ಎಲ್ಲ ಅಚ್ಚುಕಟ್ಟಾಗಿ ಬರ್ತಾ ಇದೆ ಅಂತ. ಇಲ್ಲಿ ಯಾವುದೇ ರೀತಿಯ ಒಂದು ದ್ವೇಷದ ರಾಜಕಾರಣ ನಾವಿಲ್ಲಿ ಮಾಡ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಈ ರೋಡಿನ ಕಳಪೆ ಕಾಮಗಾರಿ ಬಗ್ಗೆ ದಯವಿಟ್ಟು ತಕ್ಷಣವೇ ಆಗಮಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಇದನ್ನು ಯಾರು ಮಾಡಿದ್ದಾರೆ ಅನ್ನೋ ವಿಚಾರ ನಾವು ಆದಷ್ಟು ಬೇಗ ತಿಳ್ಕೊಂಡು ಇದನ್ನು ಎಲ್ಲಿಗೆ ಸಲ್ಲಿಸ್ಬೇಕು ಅಲ್ಲಿಗೆ ಸಲ್ಲಿಸ್ತೀವಿ. ರಸ್ತೆ ಅಲ್ಲ ಅರಸೀಕೆರೆ, ಇದೊಂದೇ ರಸ್ತೆ ಅಲ್ಲ ಅರಸೀಕೆರೆ, ಕೆಲವು ಭಾಗಗಳಲ್ಲಿ ಹೊಸದಾಗಿ ರಸ್ತೆಗಳಾಗಿದ್ದಾರೆ, ಎಲ್ಲ ರಸ್ತೆಗಳ ಕಥೆನೂ ಇದೇ ಆಗಿದೆ. ಇದಕ್ಕೆ ಇಲ್ಲಿ ಯಾರೋ ಒಬ್ಬರು ನಮ್ಮ ಸಾರ್ವಜನಿಕರು ಕೇಳಿದ್ರಂತೆ, ಯಾರು ಇಲ್ಲ ಇವರೇ ಕೇಳಿದ್ರಂತೆ, ಅವ್ರು ಕೇಳಿದಕ್ಕೆ ಮನೆ ಒಂದೇ ಸಲ ಕಟ್ಟಿಸಿದ ತಕ್ಷಣ ಮೇಲಕ್ಕೆ ಹೋಗಲ್ಲ, ಟೈಮ್ ಹಿಡಿಯುತ್ತೆ, ಈಗ ಹಾಕಿದೀವಿ ಒಂದು 4 ಸಾವಿರ ಸರಿಯಾಗುತ್ತೆ ಅಂತ ಹೇಳ್ತಾರಂತೆ. ಆ ರೀತಿಯಾದಂಥ ಒಂದು ಹಾರಿಕೆ ಉತ್ತರ ನೀಡಿದ್ದಾರೆ ಯಾರು ಇಂಜಿನಿಯರು. ಪೂರ್ತಿ ರೋಡೇ ಕಿತ್ತು ಪೂರ್ತಿ ಕಳಪೆ ಕಾಮಗಾರಿ. ಆದ್ಯಂತ ಹತ್ತಾರು ರಸ್ತೆಗಳು ಈಗಾಗಲೇ ಅಂದರೆ 20 ದಿನಗಳ ಮುಂಚೆ ಇಲ್ಲಿ ರಸ್ತೆಗಳಾಗಿದೆ. ಕಾವೇರಿ ಅಭಿವೃದ್ಧಿ ನಿಗಮದಿಂದ 1,70,00,000 ಕಾಮಗಾರಿ ನಡೆದಿದೆ. ಮಳೆ ಬರುವ ಮುನ್ಸೂಚನೆ ಇದ್ರೂ ಈ ಕಾಮಗಾರಿಗೆ ಯಾಕೆ ಕೈ ಹಾಕಿದ್ರು ಗೊತ್ತಾಗ್ತಿಲ್ಲ. ಆದರೆ ಇವಾಗ ಮಳೆ ಬಂದಿದ್ದೇ ಕಾರಣ ಹೇಳ್ತಾ ಇದ್ದಾರೆ, ಮಳೆ ಬಂತು ರಸ್ತೆ ಹೋಯಿತು ಅಂತ ಅಂದ್ಬಿಟ್ಟು 1,70,00,000 ನೀರಲ್ಲಿ ಹೋಮ ಮಾಡ್ದಂಗಾಗಿದೆ. ರಸ್ತೆಗಳು ಇಲ್ಲಿ ನೋಡ್ಬೋದು ನೀವು, ರಸ್ತೆ ಹಾಕಿ ಬರೀ 20 ದಿನ ಆಗಿದೆ, ಇವತ್ತಿಗೆ ಕರೆಕ್ಟಾಗಿ 20 ದಿನ. ರಸ್ತೆಗಳೆಲ್ಲ ಆವಾಗಲೇ ಸ್ಕಿಡ್ ಆಗೋದು, ರಸ್ತೆಯಲ್ಲಿ ಬೀಳೋದು, ಆವಾಗಲೇ ಒಂದು ಟ್ಯಾಕ್ಟ್ರಿ ಜಲ್ಲಿಕಲ್ಗಳನ್ನೆಲ್ಲ ಎತ್ತಿದ್ರು ಕಸ ಗುಡಿಸಿ. ಇಂಥ ಕಳಪೆ ಕಾಮಗಾರಿ ಮಾಡಿದ್ರೂ ಸಹ ಇಂಜಿನಿಯರು ತಮಗೆ ಸೇರಬೇಕಾಗಿರುವ ಪಾಲು ತಗೊಂಡು ಸುಮ್ಮನೆ ಇದ್ದಾರೋ ಇಲ್ವ, ಏನು ಕಣ್ಮುಚ್ಕೊಂಡು ಕೂತಿದ್ದಾರೋ ಗೊತ್ತಿಲ್ಲ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾರು ಕಾಮಗಾರಿ ಮಾಡಿದ್ದಾರೆ ಇದನ್ನು ಮತ್ತೆ ರಸ್ತೆ ಮಾಡಿಸ್ಬೇಕು, ಪ್ಲಸ್ ಅಧಿಕಾರಿ ಇದ್ರ ಮೇಲೆ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಅಧಿಕಾರಿಗೆ ಮೇಲೆ ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು. ವತಿಯಿಂದ ಬಂದಂತಹ ಮರು ಡಾಂಬರೀಕರಣ ರಸ್ತೆ ಮಳೆಯ ಇದಕ್ಕೆ ತುತ್ತಾಗಿ ಹಾಳಾಗಿದ್ದು, ಇದನ್ನು ಈ ಮೂಲಕ ಮತ್ತೆ ಮರು ಡಾಂಬರೀಕರಣ ಮಾಡಬೇಕು ಅಂತೇಳಿ ನಾನು ಕಾಂಟ್ರಾಕ್ಟ್ರಿಗೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸ್ತೀನಿ. ಯಾರು ಸರ್ ಈ ಕಾಂಟ್ರಾಕ್ಟ್ ಮಾಡಿದ್ರು? ಸರ್ ಕಾವೇರಿ ನಿಗಮದ ಅಭಿವೃದ್ಧಿಯಿಂದ ಬಂದಿರೋ ಕಾಂಟ್ರಾಕ್ಟರ್ ಜ್ಞಾನೇಶ್ ಅವರು, ಅವರು ನನ್ನ ಮೊನ್ನೆ ಫೋನಲ್ಲಿ ಮಾತಾಡಿದ್ದಕ್ಕೆ ಮಳೆ ಎಲ್ಲ ಕಂಪ್ಲೀಟ್ ಆಗಲಿ ಸರ್, ನೋಡ ಏನು ಮಾಡ್ಬೋದು ಅದನ್ನು ಮಾಡೋಣ ಅಂತ ಹೇಳಿದ್ದಾರೆ, ನೋಡೋಣ ಸರ್ ಏನಾದ್ರು ಆದರೂ ಹಿಂಗಂದ್ರೆ ಎಲ್ಲ ಫುಲ್ ಬರುತ್ತೆ ಸರ್. ಅದು ಆ್ಯಕ್ಚುಲಿ ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಲ್ಲಿನ ನಗರಸಭೆ ಅಧ್ಯಕ್ಷರಾಗಿರುವಂತಹ ಗಿರೀಶ್ ಅವರು. ನಮಸ್ತೆ ಗಿರೀಶ್ ಅವರೇ. ನಮಸ್ತೆ ಮೇಡಮ್. ಸೊ ಈಗ 1.70 ಕೋಟಿಯಲ್ಲಿ ನಿರ್ಮಾಣ ಆಗಿದೆ ಕಾವೇರಿ ಅಭಿವೃದ್ಧಿ ನಿಗಮದಿಂದ ಅಂತ ಈ ರಸ್ತೆಗಳು. ಹೌದು ಮೇಡಮ್. ಸೊ ಈಗ ಅದು ಪ್ಯಾಚ್ ಅಪ್ ಮಾಡಿರುವಂತಹ ರಸ್ತೆ ಬರೀ 20 ದಿವಸಕ್ಕೆ ಹಿಂಗೆ ಕಿತ್ತೋಗ್ತಾ ಇದೆ ಅಂತಂದ್ರೆ ಯಾವ ತರದ ಕಾಮಗಾರಿಗಳು ನಡೀತಾ ಇದೆ ನಗರಸಭೆ ನೀವು ಗಮನಿಸ್ತಾ ಇಲ್ವಾ ಇವನ್ನೆಲ್ಲ ಏನಿದು ಅಂತ? ಖಂಡಿತ ಗಮನಿಸ್ತಾ ಇದೀನಿ ಮೇಡಮ್. ನನಗೆ ಸಂಬಂಧಪಟ್ಟ ಇಂಜಿನಿಯರ್ಗಳಿಗೂ ಆದೇಶ ಮಾಡಿದೀನಿ. ಇದು ಏನಾಗಿದೆ ಅಂದ್ರೆ ಇದು ಮಳೆಗಾಲ ನೋಡ್ಕೊಂಡು ಆಗ್ಬೇಕಾಗಿತ್ತು. ತರಾತುರಿನಲ್ಲಿ ಮಾಡಿರುವಂತ ಈ ಒಂದು ವ್ಯವಸ್ಥೆಗೆ ಈ ರೀತಿ ಹಾಳಾಗೋಗಿದೆ. ಕಾಂಟ್ರಾಕ್ಟರ್ ಸಹ ಒಳ್ಳೆ ಗುಣಮಟ್ಟದ, ನಾವು ನಿಂತ್ಕೊಂಡು ನೋಡಿದೀವಿ, ಕಾಂಟ್ರಾಕ್ಟರ್ ಸಹ ಒಳ್ಳೆ ಗುಣಮಟ್ಟದ ಕೆಲಸನೇ ಮಾಡಿದ್ದಾರೆ. ಹವಾಮಾನದ ವೈಪರೀತ್ಯದಿಂದ ಈ ರೀತಿ ಆಗಿದೆ ಮೇಡಮ್. ಗಿರೀಶ್ ಅವರೇ, ನನಗಿರುವಂತಹ ಸ್ವಲ್ಪ ಜ್ಞಾನದಲ್ಲಿ ನಾನ್ ತಿಳ್ಕೊಂಡಿರೋದು ಏನಂತಂದ್ರೆ, ಒಂದು ಡಾಂಬರ್ ಹಾಕಿದ್ರೆ ಅದೊಂದು 24 ಗಂಟೆಯಲ್ಲಿ ಕಂಪ್ಲೀಟ್ ಡ್ರೈ ಆಗುತ್ತೆ ಅಂತ. ಬಟ್ ಮಳೆ ಆ ಪ್ರಮಾಣಕ್ಕೆ, ಜಲ್ಲಿ ಕಲ್ಲು ಅವ್ರು ಹಾಕಿರೋ ಡಾಂಬರ್ ಎಲ್ಲ ಕಿತ್ತೋಗೋ ಪ್ರಮಾಣಕ್ಕೆ ಬಂದಿದೆ ಅಂದ್ರೆ ಅದನ್ನ ಕಳಪೆ ಕಾಮಗಾರಿ ಅಂತ ತಾನೇ ನಾವು ಕನ್ಸಿಡರ್ ಮಾಡ್ಬೇಕು? ಅವ್ರ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೆಂಗ ಅಶ್ಯೂರ್ ಮಾಡ್ತೀರಾ ಹಾಗಾದ್ರೆ? ಅಲ್ಲ, ಸರಿಯಾಗಿ ಹೇಳ್ಬೇಕಲ್ವಾ, ಇಲ್ಲಿ ಕೂತ್ಮೇಲೆ ನಾವು ತಪ್ಪಾಗಿ ಹೇಳಕ್ ಆಗಲ್ಲ ಅಲ್ವೇನ್ರಿ? ಒಂದ್ ಮಾಧ್ಯಮ ಆಗಿ ನೀವು ಕಾಂಟ್ರಾಕ್ಟರ್ ಪರವಾಗ ಅವ್ನು ಚೆನ್ನಾಗಿ ಮಾಡಿದಾನೆ ಅಂದ್ಮೇಲೆ ಮತ್ತೆ ಯಾಕೆ 20 ದಿವಸಕ್ಕೆ ಕಿತ್ತೋಗ್ಬಿಡ್ತು ಗಿರೀಶು? ಸರ್ ಮಳೆ ಬಂದಿದ್ ಸರ್, ರಸ್ತೆ ಅವ್ರು ಮಾಡೋದು ಟಾರ್ ಅಲ್ಲಿ ಸರ್, ಅದೇನ್ ಮಣ್ಣಿನ ರಸ್ತೆನ ಸರ್ ಮಳೆ ಬಂದಿದ ತಕ್ಷಣ ಕೊಚ್ಚೋಗಕ್ಕೆ? ಇಟ್ಸ್ ನಥಿಂಗ್ ಬಟ್ ಅವ್ರ ಕಳಪೆ ಕಾಮಗಾರಿ, ಕಳಪೆ ಕ್ವಾಲಿಟಿ ಅನ್ನೋದನ್ನ ಅಲ್ಲೇ ಕಣ್ಣೆದ್ರಿಗೆ ಕಾಣುತ್ತೆ. ನೀವು ಹೆಂಗ ಅವ್ರನ್ನ ಸಮಜಾಯಿಷಿಗೆ ಇಟ್ಕೊಳ್ತೀರಾ ಅವ್ರ ಪರವಾಗಿ? ಒಂದು ಟಾರ್ ರಸ್ತೆ ಹಾಕ್ಬೇಕಾದ್ರೆ ಇದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ ಮೇಡಮ್, ಇದ್ರಲ್ಲಿ ಅವಸರವಾರವಾಗಿ ಮಾಡಿರೋದಕ್ಕೆ ಈ ಒಂದು ಕಾರಣ. ಯಾಕೆ ಅವಸರ ಏನಿತ್ತು? ಅಂತ ಅವಸರ ಏನಿತ್ತು? ಮೋದಿ ಏನಾದ್ರು ಬರ್ತಿದ್ರ ರಸ್ತೆಯಲ್ಲಿ? ಅದನ್ನ ಸನ್ಮಾನ್ಯ ಶಾಸಕರನ್ನೇ ಕೇಳ್ಬೇಕು ಮೇಡಮ್. ಏನಕ್ ಮಾಡಿಸಿದ್ರು ಅವಸರವಾಗಿ ಹಾಗಾದ್ರೆ? ಏನ್ ರೀಸನ್ ಏನ್ ಅಟ್ಲೀಸ್ಟ್?
ಅದು ನನಗೆ ಗೊತ್ತಿಲ್ಲ ಮೇಡಮ್, ಮುಂದೆ ಒಂದೆರಡು ರೋಡ್ ಉದ್ಘಾಟನೆ ಕರೆದಿದ್ರು ಅಷ್ಟೇ. ಸೊ ಅಂದ್ರೆ ಶಾಸಕರ ಕೈಲಿ ರಸ್ತೆಗಳನ್ನ ಉದ್ಘಾಟನೆ ಮಾಡಿಸಿದ್ರ? ಹೌದು ಮೇಡಮ್. ಸೊ ಆ ಕಾರಣಕ್ಕೋಸ್ಕರ ಹರಿಬರಿನಲ್ಲಿ ಆ ಶಾಸಕರು ರಸ್ತೆ ಉದ್ಘಾಟನೆ ಮಾಡ್ಬೇಕು ಅಂತ ಈ ಪ್ಯಾಚ್ ಅಪ್ ವರ್ಕ್ ಮಾಡ್ಕೊಂಡವ್ರೆ. ಸೊ ದಿಸ್ ಇಸ್ ದ ರೀಸನ್. ಓಕೆ, ಸೊ ಮುಂದಕ್ಕೇನು? ಮುಂದಕ್ಕೆ ಈಗ ಸಂಬಂಧಪಟ್ಟ ಕಾವೇರಿ ನಿಗಮದ ಇಂಜಿನಿಯರ್ಗಳು ಮತ್ತೆ ಅಧಿಕಾರಿಗಳ ಹತ್ರನು ಲಿಖಿತವಾಗಿ ಬರ್ದಿದ್ದೀನಿ. ಈ ತರ ಎಲ್ಲ ನಗರದಲ್ಲಿ ಮಾಡಿದಂತ ರಸ್ತೆಗಳೆಲ್ಲ ಹಾಳಾಗೋಗಿದೆ, ಇದ್ರ ಬಗ್ಗೆ ತಾವು ಒಂದ್ಸಲ ಸ್ಥಳ ಪರಿಶೀಲನೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತ ಸೂಕ್ತ ನಿರ್ಧಾರ ತಗೋಬೇಕು ಅಂತ ಲೆಟರ್ ಬರ್ದಿದ್ದೀನಿ ಮೇಡಮ್. ಈಗ ಕಾಂಟ್ರಾಕ್ಟರ್ ನಾನು ಮೊನ್ನೆ ಕರೆಸಿ ಮಾತಾಡಿದೀನಿ, ನಾನು ಏನ್ ಎಲ್ಲೆಲ್ಲಿ ಮತ್ತೆ ಕಿತ್ತೋಗಿದೆ, ಮತ್ತೆ ನಾನು ನಂದೇ ದುಡ್ಡು ಹೋದ್ರೆ ಪರವಾಗಿಲ್ಲ, ನಾನು ಮರು ಡಾಂಬರೀಕರಣ ಮಾಡ್ಕೊಡ್ತೀನಿ ಅಂತ. ಖಂಡಿತ ಮಾಡ್ಲೇಬೇಕು, ಇಲ್ಲಾಂದ್ರೆ ಸಾರ್ವಜನಿಕರು ದುಡ್ಡು ಹೋದ್ರೆ ಪರವಾಗಿಲ್ವಂತ ಅವ್ರಿಗೆ? ಇಲ್ಲ ಮೇಡಮ್, ಯಾವ್ದೇ ಕಾರಣಕ್ಕೂ ಸಾರ್ವಜನಿಕರ ದುಡ್ಡೆಲ್ಲ ಪೋಲಾಗೋದಕ್ಕೆ ನಾವು ಬಿಡಲ್ಲ ಮೇಡಮ್. ಯಾಕೆ ಈ ಮಾತನ್ನ ನಾನ್ ನಂಬ್ತಾ ಇದ್ದೀನಿ ಗಿರೀಶ್, ನಗರಸಭೆ ಅಧ್ಯಕ್ಷರಿದೀರ. ಸೊ ಯಾಕಂತಂದ್ರೆ ಇವಾಗ 1,70,00,000 ಅಂದ್ರೆ ಕಡಿಮೆ ದುಡ್ಡಲ್ಲ, ಹೌದಲ್ವಾ? ಸೊ ಪ್ರತಿಯೊಬ್ಬ ನಾಗರಿಕನ ಬೆವರ ಹನಿಯ ದುಡ್ಡನ್ನ ನಾವ್ ಇವಾಗ ಅವ್ರಿಗೆ ಕೊಟ್ಟಿರ್ತೀವಿ ತೆರಿಗೆ ರೂಪದಲ್ಲಿ, ಅವ್ರ ಅದನ್ನ ಟೆಂಡರ್ ರೂಪದಲ್ಲೋ ಮತ್ತೊಂದು ಕಾಂಟ್ರಾಕ್ಟ್ ರೂಪದಲ್ಲೋ ತಗೊಂಡವ್ರೆ. ಸೊ ಅದು ಆ ವ್ಯವಸ್ಥೆಯನ್ನ ಸರಿ ಮಾಡ್ಕೊಡ್ಬೇಕು. ಅಫ್ಕೋರ್ಸ್ ಅವರೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಕೂಡ, ಅದು ಕಿತ್ತೋಗಿತ್ತು ಅಂದಿದ ತಕ್ಷಣ ಅದಕ್ಕೆ ಮತ್ತಿನ್ನೊಂದ್ಸರ್ತಿ ನೀವು ಟೆಂಡರ್ ಕರ್ದಿನೋ ಮತ್ತೆ ಕಾಂಟ್ರಾಕ್ಟ್ ಕೊಟ್ಟಿನೋ ಮಾಡಿಸೋದಲ್ಲ, ಅದನ್ನ ಅವನೇ ಮಾಡ್ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದ್ ರಸ್ತೆ ಆಗ್ದಾಗ ಒಂದ್ ವರ್ಷನೂ ಬಂದಿಲ್ಲ ಅಂದ್ರೆ, ಒಂದ್ ವರ್ಷ ಹಾಳಾಗೋಗ್ಲಿ ಸ್ವಾಮಿ, ತಿಂಗಳು ಇಲ್ಲ ಅಂತಂದ ಮೇಲೆ ಮತ್ತೆ ಇಲ್ಲಿ ದುಡ್ಡು ಕೊಡಕ್ ಸಾಧ್ಯ ಅವ್ರಿಗೆ? ಹೌದು ಮೇಡಮ್. ಇಲ್ಲ, ಇದನ್ನ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನಾನು ಮಾತಾಡಿದೀನಿ, ಇದನ್ನ ಸರಿ ಮಾಡ್ತೇನೆ, ಮಾಡಿಸ್ತೀನಿ ಮೇಡಮ್. ದಯವಿಟ್ಟು ಈ ಮಾತನ್ನ ನಂಬುತ್ತಾ ಇದೀವಿ. ಅಂಡ್ ಈ ಮಾತು ಕೇವಲ ಮಾಧ್ಯಮಕ್ಕೆ ಸೀಮಿತ ಆಗದೆ ಸಾರ್ವಜನಿಕರಿಗೆ ಆ ಸೇವೆ ತಲುಪೋ ತನಕ ಸೀಮಿತ ಆದ್ರೆ ಬಹಳ ಖುಷಿ. ಇಲ್ಲ ಮೇಡಮ್, ನಾನು ಅರಸೀಕೆರೆ ನಗರದ ಪ್ರಥಮ ಪ್ರಜೆಯಾಗಿ ನಮ್ ಕರ್ತವ್ಯನೂ ಇದೆ, ನಾನು ಅದನ್ನ ಮಾಡಿಸಿ ತಮ್ಮ ಚಾನೆಲ್ಗೆ ನಾನೇ ಒಂದು ಖಂಡಿತ ಸರ್, ನಮ್ ವರದಿಗಾರರು ಬರ್ತಾರೆ. ನೀವು ಮಾಡಿಸಿದ್ರೆ ಜನಕ್ಕೆ ಅನುಕೂಲ ಆಯ್ತು ಅಂದ್ರೆ ಅದಕ್ಕಿಂತ ಖುಷಿ ನಮ್ಗೆ ಇನ್ನೊಂದಿಲ್ಲ. ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಸುದ್ದಿ ಮಾಡೋದು ಜನಗಳಿಗೋಸ್ಕರನೇ ಒಳ್ಳೇದಾಗ್ಲಿ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಅವರೇ. ನಿಮ್ ಮಾತಿನ ಮೇಲೆ ನಾವು ಕೂಡ ನಂಬಿಕೆ ಇಡ್ತೀವಿ. ಅಂಡ್ ಹಾಗೆ ಇನ್ನು ನಗರಸಭೆ ಅಧ್ಯಕ್ಷ ಗಿರೀಶ್ ಅವರು ನಮ್ ಜೊತೆ ಮಾತನಾಡಿದ್ರು, ಮಾತನಾಡ್ತಾ ಒಂದ್ ಸ್ಟೇಟ್ಮೆಂಟ್ ಕೊಟ್ರು. ಸೋ ನಾವು ಜನಗಳ ಹಿತಕ್ಕೋಸ್ಕರ ಕೆಲಸ ಮಾಡ್ತಾ ಇದೀವಿ, ಇಲ್ಲಿ ತರ ಆಗ್ಬಾರ್ದಿತ್ತು, ಆಗಿದೆ. ಪಾಪ ಕಾಂಟ್ರಾಕ್ಟರ್ ಒಳ್ಳೆ ಮೆಟೀರಿಯಲ್ಲೇ ಹಾಕಿದ್ರು ಅಂತಂದ್ರು, ಬಟ್ ಸ್ಟಿಲ್ ಒಳ್ಳೆ ಮೆಟೀರಿಯಲ್ ಹಾಕಿದ್ರೆ ಇರ್ಬೇಕಾಗಿತ್ತಲ್ಲ ಸ್ವಾಮಿ, ಅಲ್ಲಿ ಮಳೆ ಬಂತು ಹೋಗಿದೆ. ಸೊ ಅದಕ್ಕೋಸ್ಕರ ಈಗ ಕಾಂಟ್ರಾಕ್ಟರ್ ಮತ್ತೆ ನಮ್ಗೆ ಅದನ್ನೆಲ್ಲ ಮಾಡ್ಕೊಡ್ತೀನಿ, ರಸ್ತೆ ಎಲ್ಲಿ ಹಾಳಾಗಿದೆ ಅದನ್ನ ನಾನು ನನ್ನ ದುಡ್ಡಲ್ಲೇ ಮಾಡ್ತೀನಿ ಅಂತ ಹೇಳಿದಾರಂತೆ. ಅಫ್ಕೋರ್ಸ್ ಅವ್ರ ದುಡ್ಡಲ್ಲೇ ಮಾಡಲಿ, ಮಾಡಬೇಕು ಕೂಡ. ಸೊ ಇದಾದ ಬಳಿಕ ನಿಮ್ಮ ವಾಹಿನಿ ಗಮನಕ್ಕೆ ನಾನು ತರ್ತೀನಿ ಅಂತ ಹೇಳಿದರೆ, ಆ್ಯಂಡ್ ದಿಸ್ ಇಸ್ ಅಪ್ರಿಷಿಯಬಲ್. ಆ್ಯಂಡ್ ಅವ್ರಿಗೆ ಯಾವಾಗಲೂ ಕೂಡ ಸ್ವಾಗತ ಇರುತ್ತೆ ಈ ಥರದ ಒಂದು ಸುದ್ದಿಗಳನ್ನ ಮಾಡಿದಾಗ, ಅಲ್ಲಿ ಸಮಸ್ಯೆಯನ್ನು ಸರಿಪಡಿಸಿದಾಗ ಯಾವುದೇ ಅಧಿಕಾರಿ ಆದರೂ ನಮ್ಮನ್ನು ಮತ್ತೆ ಸಂಪರ್ಕಿಸಬಹುದು. ಸೊ ಅವ್ರು ಕಳಿಸಲಿ ಸುದ್ದಿಯನ್ನು ಮತ್ತು ಈ ರಸ್ತೆಯನ್ನು ಸರಿಪಡಿಸಲಿ, ಮತ್ತೊಮ್ಮೆ ಈ ಸುದ್ದಿಯನ್ನು ನಾವು ಅವಾಗ ಇಂಪ್ಯಾಕ್ಟ್ ಆಗಿ ಕ್ಯಾರಿ ಮಾಡೋಣ. ಆ್ಯಂಡ್ ಅಧಿಕಾರಿಗಳು ಅವರು ಕಾಳಜಿ ವಹಿಸಿ ಜನಪರವಾಗಿ ನಿಂತಾಗ ಬಹುಶಃ ಮಾಧ್ಯಮವಾಗಿ ನಾವು ಮಾಡುವಂಥ ಸುದ್ದಿಗಳಿಗೆ ಸಾರ್ಥಕತೆ ಸಿಗುತ್ತೆ.